ಹಲೋ, ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋದಲ್ಲಿ ನಿಮಗೆ ಅಪ್ರಾಕ್ಸಿಮೇಟಾಗಿ ಕೆ ಸಿ ಇ ಟಿ ಮತ್ತು ಕಾಮಿಡ್ ಕೆದು ರೌಂಡು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅನ್ನೋ ಒಂದು ಅಪ್ರಾಕ್ಸಿಮೇಟ್ ಡೇಟನ್ನು ಕೊಡ್ತೇನೆ ನಾನು. ಯಾವಾಗ ನಿಮಗೆ ಫಸ್ಟ್ ರೌಂಡ್ನ ಕೌನ್ಸಿಲಿಂಗ್ ಆಗುತ್ತೆ, ಆ್ಯಂಡ್ ಕೆ ಸಿ ಇ ಟಿದು ಇನ್ನು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಅಪ್ರಾಕ್ಸಿಮೇಟ್ ಐಡಿಯಾವನ್ನು ಕೊಡ್ತೇನೆ ಸ್ಟೂಡೆಂಟ್ಸ್. ಓಕೆ, ಇದು ಎಕ್ಸಾಕ್ಟ್ ಅಂತಲ್ಲ, ಅರೌಂಡ್ ಇದೇ ಡೇಟ್ಸಲ್ಲಿ ಆಗುತ್ತೆ, ಆಯಿತಾ? ಅದೇ ರೀತಿ ಸ್ಟೂಡೆಂಟ್ಸ್, ನೀವು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಾವು ಕೆ ಸಿ ಇ ಟಿ 2024 ಮತ್ತು ಕಾಮೆಡ್ ಕೆ 2024ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ಕೊಡ್ತೇವೆ. ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್, ನಿಮಗೆ ಕಾಲ್ ಮಾಡಿ ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್ ನಾವು ನಿಮಗೆ ಕಾಲೇಜ್ ಲಿಸ್ಟನ್ನು ಕೊಡ್ತೇವೆ. ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ, ನಿಮ್ಮ ಬ್ರಾಂಚಿಗೆ ಸರಿಯಾಗಿ, ನೀವು ಪ್ರಿಫರ್ ಮಾಡುವಂಥ ಬ್ರಾಂಚಿಗೆ ಸರಿಯಾಗಿ ಕಾಲೇಜನ್ನು ಕೊಡ್ತೇವೆ. ದಟ್ಟು ಪರ್ಸನಲ್ ಗೈಡೆನ್ಸ್ ಸ್ಟೂಡೆಂಟ್ಸು, ಓವರ್ ದ ಕಾಲು ಯಾವ ಪಿ ಡಿ ಎಫನ್ನು ಡೈರೆಕ್ಟ್ ಶೇರ್ ಮಾಡ್ಕೊಂಡು ನಾವು ಇದು ಮಾಡೋದಿಲ್ಲ. ಪಿ ಡಿ ಎಫನ್ನು ರೆಫರೆನ್ಸಿಗೆ ನಿಮಗೆ ಕೊಟ್ಟು, ಪ್ಲಸ್ ಯಾವ ಕಾಲೇಜನ್ನು ಯಾವ ಆರ್ಡ್ರಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ಯಾವ ಬ್ರಾಂಚ್ನ ಎಲ್ಲಿ ಹಾಕಬೇಕು ಅದ್ರ ಬಗ್ಗೆ ರೆಫರೆನ್ಸನ್ನು ಕೊಡ್ತೇವೆ. ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಕೆ ಸಿ ಟಿ 2024 ಕಾಮೆಡಿ ಕೆ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಫೀಸ್ ಬಂದುಬಿಟ್ಟು 500 ರುಪೀಸ್ ಆಗಿರುತ್ತೆ. ಹಾಗೂ ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸ್. ಆಲ್ರೆಡಿ 10,000 ಬಿಲೋ ಬಂದಂಥ ಸ್ಟೂಡೆಂಟ್ಸ್ಗಳ ಕೌನ್ಸಿಲಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈವನ್ ಕಾಮಿಡಿ ಆ್ಯಂಡ್ ಕೆ ಸಿ ಇ ಟಿ ಯಾರ್ಯಾರು ಹೊಸದಾಗಿ ಜಾಯ್ನ್ ಆಗಬೇಕು ಅಂತಿದ್ದಾರೆ ಅವರಿಗೆ ಆದಷ್ಟು ಬೇಗ ಜಾಯ್ನ್ ಆಗಿ ಕಂಪ್ಲೀಟ್ ಆಗುತ್ತೆ. ಬೇಗ ನಿಮಗೆ ಕಾಲೇಜ್ ಲಿಸ್ಟ್ಗಳನ್ನು ಕೊಡ್ತೇವೆ ಸ್ಟೂಡೆಂಟ್ಸ್. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದರು 500 ರುಪೀಸ್ ಫೀಸ್ ಪೇ ಮಾಡಿದ್ರೆ 8 o'clock ಕೋಚಿಂಗ್ ಅಕಾಡೆಮಿ ಏಕಲವ್ಯ ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ಅಲ್ಲಿ ನಿಮಗೆ ಕೆ ಇಯಿಂದ ಬರೋ ಅಪ್ಡೇಟ್ಸ್ಗಳನ್ನು ಅಥವಾ ಕಾಮಿಡಿ ಕೆದಿಂದ ಬರೋ ಅಪ್ಡೇಟ್ಸ್ಗಳನ್ನು ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರ್ತವೆ. ಪ್ಲಸ್ ನಿಮಗೆ ಪರ್ಸನಲ್ ಗೈಡೆನ್ಸ್ ಕೂಡ ಇರುತ್ತೆ, ನಿಮಗೆ ಫಸ್ಟ್ ರೌಂಡಲ್ಲಿ ಏನು ಮಾಡಬೇಕು, ಸೆಕೆಂಡ್ ರೌಂಡಲ್ಲಿ ಏನು ಮಾಡಬೇಕು, ಸೆಕೆಂಡ್ ಎಕ್ಸ್ಟೆಂಡೆಡಲ್ಲಿ ಏನು ಮಾಡಬೇಕು ಅದರ ಬಗ್ಗೆ ಕೌನ್ಸಿಲಿಂಗನ್ನು ಕೊಡಲಾಗುತ್ತೆ. ಓಕೆ, ಈಗ ಫಸ್ಟ್ ಆಫ್ ಆಲ್ ಕಾಮಿಡಿಕೆ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಕಾಮಿಡಿಕೆ ಯಾವಾಗ ಬರ್ಬೋದು ನಿಮಗೆ ಫಸ್ಟ್ ರೌಂಡು, ಯಾರ್ಯಾರು ಕಾಮಿಡಿಕೆ ಬಗ್ಗೆ ಹೆಚ್ಚು ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇರೋದು, ರೌಂಡ್ ಒನ್ ಇದು ಈ ಥರ ಇರುತ್ತೆ. ಅಂದರೆ ಎಕ್ಸಾಕ್ಟ್ ಅಂತಲ್ಲ, ಇದೊಂದು ಟೆಂಟೇಟಿವ್ ಅಷ್ಟೇ, ನಾನು ಎಕ್ಸಾಕ್ಟ್ ಅಂತ ಹೇಳ್ತಾ ಇಲ್ಲ, ಇದೇ ಡೇಟ ಸ್ಟಾರ್ಟ್ ಆಗುತ್ತೆ. ಎನಿವೇ ಕಾಮಿಡಿಕೆ ಅನ್ನೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟಿಲ್ 11th ಎಕ್ಸ್ಟೆಂಡ್ ಆಗಿದೆ, ಕರೆಕ್ಟ್? ಟಿಲ್ 11th, ಟಿಲ್ 11th ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದು ಇಲ್ಲಿಗೆ ಇದಾಗಿದೆ, ಸರಿಯಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ 11th ಆಗಿದೆ ಅಂತಾದರೆ ವೆರಿ ನೆಕ್ಸ್ಟ್ ಡೇ ಆಗ್ಬೋದು. ಏನು ವೆರಿ ನೆಕ್ಸ್ಟ್ ಡೇ ಅಥವಾ ಮಾಕ್ ರೌಂಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 12th ಸ್ಟಾರ್ಟ್ ಆಗುತ್ತೆ. ಓಕೆ, 12th ನಿಮಗೆ ಮಾಕ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. 12th ಅಪ್ ಟು ಒಂದು 15th ಕೊಡ್ಬೋದು. ಏನು ಹೇಳಿದ್ದು? ಚಾಯ್ಸ್ ಫಿಲ್ಲಿಂಗ್. ಚಾಯ್ಸ್ ಫಿಲ್ಲಿಂಗಿಗೆ ನಿಮಗೆ 2-to-3 days ಟೈಮ್ ಇರುತ್ತೆ, 12th to 15th. ಅದಾದ ನಂತರ ನೆಕ್ಸ್ಟ್ ಈಗ ನಿಮಗೆ ಇದಾದಾಗ ಮಾಕ್ ಅಲಾಟ್ಮೆಂಟ್, ಇದು ರಿಸಲ್ಟ್ ಅರೌಂಡ್ ಒಂದು 16th ಬರ್ಬೋದೇನೋ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇದು ಜಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಸ್ಟೂಡೆಂಟ್ಸು, ದಿಸ್ ಇಸ್ ನಾಟ್ ಫೈನಲ್ ರಿಸಲ್ಟ್. ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಈ ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಬಂದಾದಮೇಲೆ, ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತಲ್ಲ, ಅದಾದಮೇಲೆ ನಿಮಗೆ ಚೇಂಜ್ ಮಾಡ್ಬೋದು. ಯಾಕಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಏನು ಇದಾಗಿದೆಯಲ್ಲ, ಸುಮ್ಮನೆ ನಿಮಗೊಂದು ಐಡಿಯಾ ಅಷ್ಟೇ, ರಫ್ ಐಡಿಯಾ. ಅದನ್ನು ನೋಡಿಕೊಂಡು ನೀವು ಬೇಕಾದರೆ ಚಾಯ್ಸ್ ಫಿಲ್ಲಿಂಗನ್ನು ಎಡಿಟ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಅದಕ್ಕೆ ಒಂದಿಷ್ಟು ದಿನ ಕೊಡ್ತಾರೆ, ಒಂದು 2 days ಕೊಡ್ಬೋದು. ಲೈಕ್ 16th to 2-3 days ಅಂತ ತೊಗೊಳ್ಳೋಣ. ಯಾಕೆ ಹೇಳಿ, ಎಡಿಟಿಂಗ್ ಮಾಕ್ ಅಲಾಟ್ಮೆಂಟಲ್ಲಿ ಏನಾಗಿದೆ ಎಡಿಟಿಂಗ್, ಅಥವಾ ರೀಆರ್ಡರ್ ಮಾಡಬೇಕಿದ್ರೆ ರೀಆರ್ಡರ್ ಮಾಡ್ಬೋದು, ಯಾವುದಾದ್ರೂ ಆ್ಯಡ್ ಮಾಡಬೇಕಿದ್ರೆ ಆ್ಯಡ್ ಮಾಡ್ಬೋದು. ಈ 3 days ಟೈಮ್ ಕೊಡ್ತಾರೆ, ಅರೌಂಡ್ 3 days, ಆಯಿತಾ? ಅದಾದಮೇಲೆ ಇಲ್ಲಿ ಫಸ್ಟ್ ರೌಂಡ್ನ ರಿಸಲ್ಟ್ ಪಬ್ಲಿಷ್ ಆಗುತ್ತೆ ಅರೌಂಡ್ 20th. ಫಸ್ಟ್ ರೌಂಡ್ ಇದು ಆ್ಯಕ್ಚುವಲ್ ರಿಸಲ್ಟ್, ಫಸ್ಟ್ ರೌಂಡ್ನ ರಿಸಲ್ಟ್. ಓಕೆ, ಮೇಲ್ಗಡೆ ಹೇಳಿದ್ದು ಮಾಕ್ ಅಲಾಟ್ಮೆಂಟ್ ರಿಸಲ್ಟು, ಇದು ಆ್ಯಕ್ಚುವಲ್ ರಿಸಲ್ಟ್. ಆನ್ 20th ನಿಮ್ಮ ಫಸ್ಟ್ ರೌಂಡ್ನ ರಿಸಲ್ಟ್ ಬರುತ್ತೆ ಸ್ಟೂಡೆಂಟ್ಸ್, ಆಯಿತಾ? ಅಂದರೆ ಅಪ್ರಾಕ್ಸಿಮೇಟ್, ನಾಟ್ ಎಕ್ಸಾಕ್ಟ್ಲಿ. ಈಗ ಡಿಸಿಷನ್ ಮಾಡಬೇಕಲ್ಲ ನೀವು, ನಿಮಗೆ ಡಿಸಿಷನ್ ಮೇಕಿಂಗಿಗೆ, ಅಂದರೆ ನೀವೀಗ ಫ್ರೀಸ್ ಆ್ಯಂಡ್ ಅಪ್ಗ್ರೇಡ್ ಮಾಡೋದಾ, ಐ ಮೀನ್ ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡೋದಾ, ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡೋದಾ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡೋದಾ, ರಿಜೆಕ್ಟ್ ಆ್ಯಂಡ್ ಎಕ್ಸಿಟ್ ಮಾಡೋದಾ, ಈ ಡಿಸಿಷನ್ ಮೇಕಿಂಗ್ಗೆ ನಿಮ್ಗೆ ಹತ್ರ 1 week ಟೈಮ್ ಕೊಡ್ತಾರೆ. 22-to-25 ಅಂತ ಅಂದ್ಕೊಳ್ಳೋಣ. ಓಕೆ, ಸೊ 20-to-25 June ನಿಮ್ಮದು ಡಿಸಿಷನ್ ಮೇಕಿಂಗ್ ಇರುತ್ತೆ. ಓಕೆ, ಈಗ ನಿಮಗೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡೋದು ಅಷ್ಟೆ. ಅಂದರೆ ರಿಪೋರ್ಟ್ ಮಾಡುವವರು ಸೆಕೆಂಡ್ ರೌಂಡಿಗೆ ಹೋಗೋರು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ತಾ ರಿಪೋರ್ಟಿಂಗ್ ಟು ಕಾಲೇಜ್, ಅರ್ಥ ಆಯ್ತಾ? ಅಂದರೆ ಟಿಲ್ 25th ನಿಮಗೆ ಟೈಮ್ ಇರುತ್ತೆ. ಯಾವುದಕ್ಕೆ? ಕಾಮಿಡ್ಗೆ. ಓಕೆ, ಕಾಮಿಡ್ಗೆ ಕಂಪ್ಲೀಟ್ ಆಗಿ ನಿಮಗೊಂದು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ಗೆ ಟಿಲ್ 25th ಆಲ್ಮೋಸ್ಟ್ ಟೈಮ್ ಇರುತ್ತೆ ಸ್ಟೂಡೆಂಟ್. ಓಕೆ, ಯಾಕಂದರೆ ಕಾಮಿಡ್ಗೆ ಸ್ವಲ್ಪ ಫಾಸ್ಟ್ ಆಗುತ್ತೆ, ನಿಮಗೆ ಇಲ್ಲಿ ಚಾಯ್ಸ್ ಎಂಟ್ರಿಗೆ ಜಾಸ್ತಿ ದಿನ ಇರೋದಿಲ್ಲ, 2-3 days ಇರುತ್ತೆ. ಈ 3 days ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾಗತ್ತೆ. ಸ್ವಲ್ಪ ಏನು ಹೇಳ್ತಾರೆ, ಯೋಚನೆ ಮಾಡಿ ನೋಡಿಕೊಂಡು ಯಾವ ಕಾಲೇಜನ್ನು ಎಲ್ಲಿ ಹಾಕಬೇಕು ಅದೆಲ್ಲದನ್ನು ನೋಡಿಕೊಂಡು ಚಾಯ್ಸ್ ಫಿಲ್ಲಿಂಗನ್ನು ಮಾಡಿ. ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಅಗೇನ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಒಂದು 2-3 days ಟೈಮ್ ಕೊಡ್ತಾರೆ ಎಡಿಟಿಂಗ್ಗೆ, ರೀಆರ್ಡರಿಂಗ್ಗೆ. ಅಗೇನ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ, ರಿಸಲ್ಟ್ ಬರುತ್ತೆ. ಡಿಸಿಷನ್ ಮೇಕಿಂಗ್ಗೆ ಒಂದು 4-5 days ಕೊಡ್ತಾರೆ.
ಯಾಕಂತ ಕೇಳಿದ್ರೆ ನಿಮ್ಗೆ ರಿಸಲ್ಟ್ ಬಂದ ತಕ್ಷಣ ನೆಕ್ಸ್ಟ್ ಡೇನೆ ನೀವು ಡಿಸಿಷನ್ ಮೇಕಿಂಗ್ ಅಲ್ಲ, ಯಾಕಂತ ಕೇಳಿದ್ರೆ ಯು ನೀಡ್ ಟು ಥಿಂಕ್ ಆನ್ ಇಟ್ ಅಲ್ವಾ, ಬಂದಿರೋ ರಿಸಲ್ಟ್ ಮೇಲೆ ಥಿಂಕ್ ಮಾಡ್ಬೇಕಲ್ಲ, ಅದಕ್ಕೆ ಟೈಮ್ ಕೊಡ್ತಾರೆ. ಸೊ ನಿಮ್ಗೆ 25th ಆಗಿ ನಿಮ್ದು ಕಂಪ್ಲೀಟ್ ಫಸ್ಟ್ ರೌಂಡ್ ಪ್ರಾಸೆಸ್ ಕಂಪ್ಲೀಟ್ ಆಗಿರುತ್ತೆ 25th. ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗೋದಾದ್ರೆ ಮಂತ್ ಎಂಡ್ ಬರ್ತಾಯ್ತಾ, ಸೆಕೆಂಡ್ ರೌಂಡ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೆಕೆಂಡ್ ರೌಂಡಿಗೆ ನಾನು 4-5 days ಅರೌಂಡ್ July 10-15 ಒಳಗಡೆ ಕಂಪ್ಲೀಟ್ ಆಗಿರುತ್ತೆ. ಯಾವುದು ಕಾಮಿಡಿಕೆ ಕೌನ್ಸಿಲಿಂಗ್. ಓಕೆ, ದಿಸ್ ಈಸ್ ಫಾರ್ ಕಾಮಿಡಿಕೆ ಕೌನ್ಸಿಲಿಂಗ್ ಪ್ರೋಸೆಸ್ ಸ್ಟೂಡೆಂಟ್ಸ್. ಕಾಮಿಡಿಕೆ ಬರ್ತಾಯ್ತಲ್ಲ. ನೆಕ್ಸ್ಟ್ ನಿಮ್ಮ KCET ಅನ್ನು ನೋಡ್ಲಿಕ್ಕೆ ಹೋದ್ರೆ, KCET ನೋಡಿ ನೀವು ಇವಾಗ, ಈಗ ಏನಾಗುತ್ತೆ ಕೇಳಿದ್ರೆ KCET ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ನಿಮಗೆ ಇವಾಗ ಫಸ್ಟು ಈಗ ಇನ್ನೂ ಫಿಸಿಕಲಿ ಅಂದರೆ ಯಾರ್ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದಾರೆ ಅವರಿಗೆಲ್ಲ ಕೂಡ ಅಂದರೆ ವಿಶೇಷ ಚೇತನರಿಗೆ ಫಸ್ಟಿಗೆ ಒಂದು ಇದಾಗುತ್ತೆ, ಫಿಸಿಕಲ್ ಟೆಸ್ಟ್ ಆಗುತ್ತೆ. ಅದಾದ ನಂತರ ಅವ್ರದ್ದೇನು ಫಿಸಿಕಲ್ ಟೆಸ್ಟ್ ಆಗ್ತಾ ಇದೆ, ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಆಯ್ತಾ, ಅವ್ರದ್ದು ಫಿಸಿಕಲ್ ಟೆಸ್ಟ್ ಪ್ಲಸ್ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಅದಿನ್ನು ಬಿಡಲಿಲ್ಲ, ಫೀಸ್ ಸ್ಟ್ರಕ್ಚರ್ ಬಿಡಬೇಕು. ಅದಿನ್ನು ಬಿಡಲಿಲ್ಲ, ಫೀಸ್ ಸ್ಟ್ರಕ್ಚರ್ ಬಿಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ರಿಲೀಸ್ ಮಾಡ್ತಾರೆ, ಅದು ಬೇಕೇ ಬೇಕು ನಿಮಗೆ ಇದು ಮಾಡಬೇಕಾದ್ರೆ, ಯಾವುದು ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬೇಕೇ ಬೇಕು. ಇದೆಲ್ಲ ರಿಲೀಸ್ ಆದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಇರುತ್ತೆ ಸ್ಟೂಡೆಂಟ್ಸ್. ಆಯ್ತಾ, ಮತ್ತು ಇಲ್ಲಿ ಈ ಟೈಮ್ ನೀಟ್ ಮತ್ತು CET ಎರಡು ಕೂಡ ಪ್ಯಾರಲಲ್ಲಿ ಆಗಿರ್ಲಿಕ್ಕೆ ಹೋಗಿ ಕೆಲವೊಂದು ಸ್ಟೂಡೆಂಟ್ಸ್ಗಳು CET ಇಲ್ಲಿ KEಯಲ್ಲಿ ಯಾರ್ಯಾರು ರಿಜಿಸ್ಟರ್ ಮಾಡಲಿಲ್ಲ ಅವರಿಗೆ KEಯಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಡೇಟ್ ಬಿಡಲಿಲ್ಲ. ಆ ಡೇಟ್ ಇದು ಅದು ಇನ್ನು ಬಿಟ್ಟಾದಮೇಲೆ ಮತ್ತೆ ಅವರಿಗೆ ಟೈಮ್ ಕೊಡ್ತಾರೆ. ಸೊ ಮಿನಿಮಮ್ ನಿಮಗೆ ಮಿನಿಮಮ್ ನಾನು ಹೇಳ್ತಾ ಇರೋದು KCET ಆಗಬೇಕಂದ್ರೆ ಮಿನಿಮಮ್ ಒಂದು 10 days ಬೇಕೇ, ಏನೋ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುವಾಗ. ಗೊತ್ತಾಯ್ತಾ? ಅಂದರೆ ಇವತ್ತು ಎಷ್ಟು ಡೇಟು ನಿಮಗೆ, ಇವತ್ತು 7th ಅಂತಾದರೆ ಮಿನಿಮಮ್ 15th ಮೇಲ್ಗಡೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ KCET. ಯು ಹ್ಯಾವ್ ಲಾಟ್ಸ್ ಆಫ್ ಡೇಸ್. ಅರ್ಥ ಆಯ್ತಾ? 7th ಅಂತ ಹೇಳಿದ್ರೆ ಇನ್ನೂ ಮಿನಿಮಮ್ 10 days KCET 10 days ಬೇಕೇ ಬೇಕು ಸ್ಟೂಡೆಂಟ್ಸ್. ವೆರಿಫಿಕೇಶನ್ ಸ್ಲಿಪ್, ಫೀಸ್ ಸ್ಟ್ರಕ್ಚರ್, ಸೀಟ್ ಮ್ಯಾಟ್ರಿಕ್ಸು, ಇದೆಲ್ಲದನ್ನು ರಿಲೀಸ್ ಮಾಡಿ ಆದಮೇಲೆ ನಿಮಗೆ ವೆರಿಫಿಕೇಷನ್ ಅಂದರೆ ಐ ಮೀನ್ ಆಪ್ಷನ್ ಎಂಟ್ರಿ ಬರೋದು. ಅರ್ಥ ಆಯ್ತಾ? ಸೊ ಯು ಹ್ಯಾವ್ ಟೈಮ್. ಸದ್ಯಕ್ಕೆ ಕಾಮಿಡಿಕೆ ಒಂದನ್ನು ಇದು ಮಾಡ್ತಾ ಇದ್ದವ್ರು ಕಾಮಿಡಿಕೆ ಬಗ್ಗೆ ಇದ್ಕೊಡಿ. ಆಯ್ತಾ? ಸೊ ಇದಿಷ್ಟು ಟೈಮ್ ಪ್ರಾಸೆಸ್. ಓಕೆ, ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಟೈಮ್ ಪ್ರಾಸೆಸ್ ಅಂತ ಹೇಳಿದ್ರೆ ಎಷ್ಟು ದಿನ ತಗೊಳ್ಬೋದು ಅಂತ. ಯಾರು ಜಾಸ್ತಿ ನೀವು ಟೆನ್ಷನ್ ತಗೊಳ್ಳಿಕ್ಕಲ್ಲ ಏನಿಲ್ಲ. ಓಕೆ, ಟೆನ್ಷನ್ ತಗೊಳ್ಳುವಂಥ ಇದಿಲ್ಲ. ಈಗ ಎಲ್ಲ ಸ್ಟೂಡೆಂಟ್ಗಳಿಗೆ ನನಗೆ ಕಾಮನ್ ಆಗಿ ಎಲ್ಲರಿಗೂ ಹೇಳ್ತಾ ಇರೋದು, ಕೆಲವೊಂದಿಷ್ಟು ಕಾಲೇಜ್ಗಳಲ್ಲಿ ಇಷ್ಟನ್ನು ಕೊಡ್ತೇವೆ. ಆಯ್ತಾ? ನಾನು ಇದ್ರ ಏನು ಹೇಳ್ತಾರೆ, ಯಾವ ಆರ್ಡ್ರಲ್ಲಿ ಕೊಡ್ತಾ ಇಲ್ಲ ಈ ಕಾಲೇಜನ್ನು. ಸುಮ್ಮನೆ ಈಗ ಯಾರ್ಯಾರಿಗೆ 10,000 ಒಂದು 40,000 ರೇಂಜಲ್ಲಿ ಇದ್ದರೆ ರ್ಯಾಂಕ್, ಅಥವಾ 10,000 to 50,000 ರೇಂಜಲ್ಲಿರುವಂಥ ಸ್ಟೂಡೆಂಟ್ಸ್ಗೆ ಜನ್ರಲ್ ಆಗಿ ಕೊಡ್ತಾ ಇರೋದು. ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಕ್ಯಾಟಗರಿಗೆ ಯಾವ ಕಾಲೇಜ್ ಸಿಗ್ಬೋದು ಅಂತಿದ್ರೆ ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಏಕಲವ್ಯ ಕೌನ್ಸಿಲಿಂಗ್ ಗ್ರೂಪಿಗೆ ಆ್ಯಡ್ ಆಗಿದೆ. ನಿಮಗೆ ನಿಮ್ಮ ರ್ಯಾಂಕಿಗೆ ನಿಮಗೆ ಜನರಲ್ ಮೆರಿಟ್ ಇದ್ದರೆ, ಹೈದರಾಬಾದ್ ಇದ್ದರೆ, ಹೈದರಾಬಾದ್ ಕರ್ನಾಟಕ ಇದ್ದರೆ, ರೂರಲ್ ಇದ್ದರೆ, ಕನ್ನಡ ಮೀಡಿಯಂ ಇದ್ದರೆ, ಅದಕ್ಕೆ ಹೇಗಾಗಬೇಕು ಅಂತ ನಾನು ಅದನ್ನು PDF ಬೇಕಂತ ಹೇಳಿದ್ರೆ PDF ಫಾರ್ ಎಲ್ಸ್ ನಿಮ್ಗೆ ಅದರದ್ದು ಗೈಡೆನ್ಸ್ ಬೇಕಂತಿದ್ರೆ ನಮ್ಮ ಏಕಲವ್ಯ ಗ್ರೂಪಿಗೆ ಆ್ಯಡ್ ಆಗ್ಬೋದು. ಇದು ಜನರಲ್ ಸ್ಟೂಡೆಂಟ್ಸ್. ನಿಮ್ಗೆ ಈಗ ನಿಮ್ಮ ರ್ಯಾಂಕ್ ಫಾರ್ ಎಕ್ಸಾಂಪಲ್ 10K to 15K ಬಿಟ್ವೀನ್ ಇದ್ದರೆ ನಾನು ಯಾವುದನ್ನು ಆರ್ಡರಲ್ಲಿ ಕೊಡ್ತಾ ಇಲ್ಲ, ಒಂದು ಕಾಲೇಜ್ಗಳಲ್ಲಿ ಲಿಸ್ಟನ್ನು ಕೊಡ್ತಾ ಇದ್ದೇನೆ ಅಷ್ಟೇ. ಓಕೆ, ಈಗ ಡಾಕ್ಟರ್ AIT ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಇದರ ಕೋಡ್ ಬಂದುಬಿಟ್ಟು ನಿಮಗೆ E004. ಆಯಿತಾ? ಅದಾದಮೇಲೆ ನಿಮಗೆ PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ, PES ಮಂಡ್ಯ, ಇದು ಒಳ್ಳೆಯದ. PES ಮಂಡ್ಯದ ಕೋಡ್ ಬಂದುಬಿಟ್ಟು ನಿಮಗೆ E023 ಇದಿರ್ಬೋದು. ಅಥವಾ SDM ಉಜಿರೆ, ದಕ್ಷಿಣ ಕನ್ನಡದಲ್ಲಿ ಇದೆಯಲ್ಲ SDM ಉಜಿರೆ ದಕ್ಷಿಣ ಕನ್ನಡದಲ್ಲಿರೋದು, ಇದರ ಕೋಡ್ ಬಂದುಬಿಟ್ಟು ನಿಮಗೆ E152. ಇದು ಲಾಸ್ಟ್ ಇಯರ್ ಕಟ್ ಆಫ್ನ ಪ್ರಕಾರ ಹೇಳ್ತಾ ಇರೋದು. ಆಮೇಲೆ ಮತ್ತೆ ನಮ್ಮ ಮಂಗಳೂರಲ್ಲಿ ಸೈಂಟ್ ಜೋಸೆಫ್ ಅಂತಿದೆ, ಅದು ಕೂಡ ಇದು ಮಾಡ್ಬೋದು ನೀವು ಸೈಂಟ್ ಜೋಸೆಫನ್ನು E129. ಮತ್ತು ಬ್ಯಾಂಗ್ಳೂರಲ್ಲಿ BNMIT ಒಳ್ಳೆ ಕಾಲೇಜ್ ಇದು, BNMIT ಬ್ಯಾಂಗ್ಳೂರಲ್ಲಿ ಇರೋದು, ಇದು ಇದರದ್ದು E107 ಕೋಡೆಲ್ಲ ನೋಡ್ಕೊಳ್ಳಿ ನೀವೇ. ನಾನು ಜಸ್ಟ್ ನೇಮನ್ನು ಮಾಡ್ತೋಗ್ತೇನೆ. BNMIT ಇರ್ಬೋದು, ಮತ್ತು SJBIT ಕೆಂಗೇರಿಯಲ್ಲಿದೆ. ಇದು ನೀವು ಕೌನ್ಸಿಲಿಂಗಿಗೆ ಸೇರಿದರೆ ಇದು ಕೋಡ್ ವಿದ್ದು ಕೋಡ್ ಇದೆಲ್ಲದನ್ನು ನಾವು ಪ್ರೊವೈಡ್ ಮಾಡ್ತೇವೆ. ಇದು ಆರ್ಡ್ರಲ್ಲಿಲ್ಲ ಸ್ಟೂಡೆಂಟ್ಸ್, ಇವಾಗಲೂ ಹೇಳ್ತಾ ಇದ್ದೇನೆ. SJBIT ನಿಟ್ಟೆ ಮೀನಾಕ್ಷಿ ಬರ್ತಾ ಬರ್ತಾ ಸ್ವಲ್ಪ ಜಾಸ್ತಿ ಇದಾಗ್ತಾ ಇದೆ, ಬಟ್ 10,000 ಅಂತ ನಾನು ತಗೊಳ್ಬೋದು. ನಿಟ್ಟೆ ಮೀನಾಕ್ಷಿ ಬ್ಯಾಂಗ್ಳೂರು ಸ್ಟೂಡೆಂಟ್ಸ್, NMIT ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನ್ಯೂ ಹೊರೈಜಾನ್, JSS ಅಕಾಡೆಮಿ ಆಫ್ ಟೆಕಲ್ ಎಜುಕೇಷನ್ ಬ್ಯಾಂಗ್ಳೂರು, JSS
ATE, JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಬ್ಯಾಂಗ್ಳೂರು, JSS ATE, ಆಚಾರ್ಯ ಕಾಲೇಜ್ ಇರ್ಬೋದು, BMSIT ಇರ್ಬೋದು. BMSIT ಈಗ ಸ್ವಲ್ಪ ಜಾಸ್ತಿ ಇದರಲ್ಲಿದೆ, ಸ್ವಲ್ಪ ಜಾಸ್ತಿ ಕಟ್ ಆಫ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಹೇಳ್ಬೋದು ಇದನ್ನು ಕೂಡ. ಮತ್ತೆ ಯಾವುದು ನಿಮ್ದು ಮೈಸೂರಲ್ಲಿದೆ ನೋಡಿ, GSSS ಮೈಸೂರು. ದಿಸ್ ಇಸ್ ಫಾರ್ ವುಮನ್ ಸ್ಟೂಡೆಂಟ್ಸ್, ಇವಾಗಲೇ ಹೇಳ್ತಾ ಇದ್ದಾನೆ. ಆಮೇಲೆ ಹುಡುಗರು ಹೋಗಿದ್ರಕ್ಕೆಲ್ಲ ಹಾಕ್ಬೇಡಿ GSSS ಫಾರ್ ವುಮನ್. ಆಮೇಲೆ ಕಾಲೇಜ್ ಅಲೌಟ್ ಆಗುತ್ತೆ ಹೇಳಿದ್ದೇನೆ. ಆಮೇಲೆ ವುಮನ್ ಕಾಲೇಜ್ ಹೋಗ್ತೀರಾ, ಇದು ವುಮನ್ಸ್ ಇದು. ಓಕೆ, GSSS ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟು, ಕೇಂಬ್ರಿಡ್ಜ್ ಇದಿರ್ಬೋದು, STM ಧಾರವಾಡ, SDM ಧಾರವಾಡ ಇದಿರ್ಬೋದು, ಶಿವಮೊಗ್ಗ ಪೆಸ್ ಇನ್ಸ್ಟಿಟ್ಯೂಟ್ ಶಿವಮೊಗ್ಗ ಸ್ಟೂಡೆಂಟ್ಸ್ ಇದು. ಕೋಡೆಲ್ಲ ರಾಂಗ್ ಒಂದು ಮಾಡ್ಕೊಳ್ಬೇಡಿ, ಇವಾಗಲೇ ಹೇಳ್ತಾ ಇದ್ದೇನೆ. ಆಮೇಲೆ ಕಾಲೇಜ್ ಅಲೌಟ್ ಆದಮೇಲೆ ಕೋಡ್ ರಾಂಗ್ ಬರ್ತಿದೆ ನನಗೆ, ಅದಾಯ್ತು ಇದಾಯ್ತು ಅಂತ ಹೇಳ್ಬೇಡಿ, ಇವಾಗಲೇ ಹೇಳ್ತಾ ಇದ್ದೇನೆ. ಕೋಡನ್ನು ರಾಂಗ್ ಮಾಡಬೇಡಿ. ಪೆಸ್ ಇನ್ಸ್ಟಿಟ್ಯೂಟ್ ಶಿವಮೊಗ್ಗದ E150, ಪೆಸ್ ಬೆಂಗಳೂರಲ್ಲಿ ಇರೋದು ಎರಡು, ಒಂದು ರಿಂಗ್ ರೋಡ್ ಕ್ಯಾಂಪಸ್, ಒಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್, ಅದೇ ಬೇರೆ, ಇದು ಬೇರೆ ಶಿವಮೊಗ್ಗ. ಮಂಡ್ಯ ಪೆಸ್ ಬೇರೆ. ಓಕೆ, ಆಮೇಲೆ ಅದನ್ನು ಇದು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಓಕೆ, ಅದು ಬಿಟ್ಟರೆ ಮತ್ತೆ ಯಾವ್ದು ಬರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಜ್ಞಾನಸುಧ ಕ್ಯಾಂಪಸ್ ಇದೆಯಲ್ಲ, ಐ ಮೀನ್ ಜ್ಞಾನಭಾರತಿ ಕ್ಯಾಂಪಸ್, ಡಾಕ್ಟರ್ AIT ಜ್ಞಾನಭಾರತಿ ಕ್ಯಾಂಪಸ್ ಇದಿದ್ದು, ಡಾಕ್ಟರ್ AIT ಜ್ಞಾನಭಾರತಿ ಕ್ಯಾಂಪಸ್ ವೆರಿ ಇಂಪಾರ್ಟೆಂಟು. ಅದಾದಮೇಲೆ ಪೆಸ್ ಮಂಡ್ಯ, ಮಲ್ನಾಡು ಹಾಸನ 18 ವಿದ್ಯಾವರ್ಧಕ ಮೈಸೂರು, ಒಳ್ಳೆ ಕಾಲೇಜ್ ಸ್ಟೂಡೆಂಟ್ಸ್ ಇದು ವಿದ್ಯಾವರ್ಧಕ ಮೈಸೂರು 18th ಕಾಲೇಜು. ಆಮೇಲೆ 19th ಕಾಲೇಜು, ಮತ್ತಾವುದು ಮಹಾರಾಜ ಇನ್ಸ್ಟಿಟ್ಯೂಟ್ ಇದು ಮೈಸೂರಲ್ಲೇ ಇರೋದು, ಮಹಾರಾಜ ಇನ್ಸ್ಟಿಟ್ಯೂಟ್ ಮೈಸೂರು ಸಿಟಿಯಲ್ಲಿರೋದಿದು. ಅದು ಬಿಟ್ಟರೆ ನಿಮಗೆ ಜೈನ್ ಕಾಲೇಜ್ ಇದು ಬೆಂಗಳೂರಲ್ಲಿ ಬರುತ್ತೆ, ಜೈನ್ ಕಾಲೇಜು, ಐ ಮೀನ್ ನಾಟ್ ಬೆಂಗಳೂರು, ಬೆಳಗಾಮಲ್ಲಿ ಬರುತ್ತೆ ಇದು, ಜೈನ್ ಕಾಲೇಜು ಬೆಳಗಾಮು. ಅದಾದಮೇಲೆ ರೇವಾ ಯೂನಿವರ್ಸಿಟಿ, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್, MS ರಾಮಯ್ಯ MSR ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸು, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು, ದಯಾನಂದ್ ಸಾಗರ್ ಯೂನಿವರ್ಸಿಟಿ ಇದು ಬರುತ್ತೆ. ಆಯ್ತಾ, ಇದೆಲ್ಲ ನಿಮ್ಮದು, ಇದು ಒಂದು ಹೊಸೂರು ರೋಡಲ್ಲಿದೆ ದಯಾನಂದ ಸಾಗರ್ ಯೂನಿವರ್ಸಿಟಿ, ಅಕಾಡೆಮಿ ಆಫ್ ಟೆಕ್ನಾಲಜಿ, ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಇಸ್ ಡಿಫ್ರೆಂಟು, ದಯಾನಂದ ಸಾಗರ್ ಯೂನಿವರ್ಸಿಟಿ ಇಸ್ ಡಿಫ್ರೆಂಟು. ಮತ್ತು ಸಾಯಿ ವಿದ್ಯಾ ಮೋರ್ ದೆನ್ 50,000 ಸಿಗುತ್ತೆ, ಸಾಯಿ ವಿದ್ಯಾನೂ ಓಕೆ ಫೈನ್ ಒಳ್ಳೆಯಿದೆ. ಸಹ್ಯಾದ್ರಿ ಮಂಗಳೂರು, ಸಹ್ಯಾದ್ರಿ ಇದೆಯಲ್ಲ ಮಂಗಳೂರು, ಇದು HY ಸಹ್ಯಾದ್ರಿ ಮ್ಯಾಂಗ್ಳೂರಲ್ಲಿರೋದು, ಒಳ್ಳೆಯದೆ ಇದು. ಸೊ ಇದೆಲ್ಲ ಮೇನ್ ಸ್ಟೂಡೆಂಟ್ಸ್, SJC ಇನ್ಸ್ಟಿಟ್ಯೂಟು, ಸರ್ ಎಂ ವಿ ಐ ಟಿ ನೀವು ಟಾಪ್ 15-20 ಇಟ್ಕೊಳ್ಬೇಡಿ, ಇವಾಗಲೇ ಹೇಳ್ತಾ ಇದ್ದಾನೆ. ಸ್ವಲ್ಪ ಆದಷ್ಟು ಕೆಳಗಡೆ ಇಟ್ಕೊಳ್ಳಿ, ಯಾಕಂದರೆ ಅಷ್ಟು ಫೀಡ್ಬ್ಯಾಕ್ ಪ್ರಕಾರ ಅಷ್ಟು ಒಳ್ಳೆ ಇಲ್ಲ ಅದು. MVJ ಓಕೆ, MVJ ಕಾಲೇಜು 28 ಆಯಿತಾ. ಅದಾದಮೇಲೆ ಯಾವುದು ಬೆಲ್ಗಾಮಲ್ಲಿ ಕೆಯಲ್ಲಿ ಇದೆ, ಮತ್ತು ಯಾವುದು ಬಸವೇಶ್ವರ, ಇದೆಲ್ಲ ಹಿಂದಿನ ಇಯರ್ ಕಟ್ ಆಫ್ ಪ್ರಕಾರ ನಿಮಗಿದೆಲ್ಲ ಬೆಟರ್ ಕಾಲೇಜ್, ಬಸವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಬಾಗಲಕೋಟಲ್ಲಿ ಬರೋದು, ಬಾಗಲಕೋಟು ನಾರ್ತ್ ಸ್ಟೂಡೆಂಟ್ಸ್ ಒಳ್ಳಾಗುತ್ತೆ ಬಸವೇಶ್ವರ ಕಾಲೇಜು. ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ತುಮಕೂರು, ಇದಿಷ್ಟು ನಿಮ್ಮದು ಯಾವುದು ಕೇಳಿ ಇದಿಷ್ಟು. ನಾನಂದ್ರೆ ನಾನು ಇದರಲ್ಲಿ ನೋಡಿದ್ದು ಕಟ್ ಆಫನ್ನು ನೋಡಿದಾಗ ಇದಿಷ್ಟು ಕಾಲೇಜು 10-50K ವರೆಗಡೆ ಇದಿಷ್ಟು ಕಾಲೇಜ್ಗಳು ನೀವು ಲಿಸ್ಟ್ ಮಾಡ್ಬೋದು, ಅರ್ಥ ಆಯ್ತಾ. ಟೋಟಲ್ ಒಂದು 30 ಕಾಲೇಜ್ಗಳ ಬಗ್ಗೆ ನಾನು ಹೇಳಿದ್ದೇನೆ ಆಯ್ತಾ. ಇಲ್ಲಿ ಡಾನ್ ಬಾಸ್ಕೋ ಇರ್ಬೋದು, SJBIT ಇರ್ಬೋದು, VNMIT ಇರ್ಬೋದು. VNMIT ಎಲ್ಲ ಒಳ್ಳೆಯದೆ, ಬಟ್ ಇದು ಆರ್ಡ್ರಲ್ಲಿಲ್ಲ, ಇವಾಗಲೇ ಹೇಳ್ತಾ ಇದ್ದಾನೆ. ನಂಬರ್ಸ್ಗಳನ್ನ ಬರೀಲಿಲ್ಲ ಕಾಲೇಜು, ಕಾಲೇಜ್ ಕೋರ್ಸ್ಗೆಲ್ಲ ಬೇಕಾದ್ರೆ ನಮ್ಮದು ಏಕಲವ್ಯ ಗ್ರೂಪಲ್ಲಿ ನಾವು ಅದು ಗೈಡೆನ್ಸಲ್ಲಿ ಕೊಡ್ತೇವೆ ಆಯಿತಾ. ಇದೆಲ್ಲ ನಿಮಗೆ ಯಾರ್ಯಾರಿಗೆ 10-15K ರ್ಯಾಂಕ್ ಇದೆ ಅವರೆಲ್ಲರಿಗೂ ಕೂಡ ಇದಿಷ್ಟು ಕಾಲೇಜ್ಗಳು ಆಲ್ಮೋಸ್ಟ್ ಇದಾಗುತ್ತೆ. ಇನ್ನೂ ಇದೆ, ನಾನು ನನ್ನ ಲಿಸ್ಟಲ್ಲಿ ಒಂದು 13 ಹಾಕಿದ್ದೇನೆ. ಓಕೆ, ಇದು ಪ್ರೀವಿಯಸ್ ಇಯರ್ ಕಟ್ ಆಫನ್ನು ನೋಡಿ, ಅದನ್ನೆಲ್ಲ ನೋಡಿ ಮಾಡಿದ್ದು ನಾನಿದು. ಓಕೆ, ಮತ್ತು ಯಾರ್ಯಾರಿಗೆ ಅವರವ್ರ ಕ್ಯಾಟಗರಿಗೆ ಈಗ ನಮ್ಮದು ಇದಕ್ಕೆ ಸೇರಿದ್ರೆ ಕೌನ್ಸಿಲಿಂಗಿಗೆ ಸೇರಿದ್ರೆ ಅವ್ರವ್ರ ಕ್ಯಾಟಗರಿಗೆ ಸರಿಯಾಗಿ ಯಾವ್ಯಾವ ಕಾಲೇಜ್ ಸಿಗುತ್ತೆ, ಎಷ್ಟು ಕಟ್ ಆಫ್ ಏನಿತ್ತಿದೆ ಅದ್ರ ಬಗ್ಗೆ ಕೂಡ ಒಂದು ಇದು ಕಳಿಸ್ತೇವೆ ನಾವು, ಅದು ಕೂಡ ಯೂಸ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ನಮ್ಮ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ನಾನು ಮುಂದಿನ ವೀಡಿಯೋದಲ್ಲಿ
50K ಇಂದ 1 lakh ವರೆಗೆ ಯಾರಿಗೆ ಸಿಗುತ್ತೆ ಅದ್ರ ಬಗ್ಗೆ ಮಾಡ್ತಾರೆ. ಅದೇ ತರ ಅದಾದ್ಮೇಲೆ 1 lakh ಎಬೋ ಯಾರಿಗೆ ಸಿಗುತ್ತೆ ಅದನ್ನ ಮಾಡ್ತೇನೆ. ಓಕೆ, ಅದೇ ರೀತಿ ಯಾರಿಗಾದ್ರೂ KCET ಮತ್ತು ಕಾಮೆಡ್ ಕೇನ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಜಾಯ್ನ್ ಆಗಬೇಕು ಅಂತಿದ್ರೆ ಏಕಲವ್ಯ 2024 ಅಂತ ಈ ನಂಬರ್ಗೆ ಮೆಸೇಜ್ ಹಾಕಿ, 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ, ಮೆಸೇಜ್ ಹಾಕಿ, ಪೇಮೆಂಟ್ ಆದ ನಂತರ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಿಮಗೆ ₹500 ಪೇ ಮಾಡಿದ ನಂತರ ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ಈಗ ಆಲ್ರೆಡಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಿಮಗೆ ಪರ್ಸನಲ್ ಆಗಿ ಕಾಲ್ ಮಾಡಿದಾಗ ನಾನು ತಗೊಳ್ತೇನೆ, ಇನ್ ಕೇಸ್ ಬಿಸಿ ಇದ್ರೂ ಕೂಡ ಆಮೇಲೆ ನಾನು ಮಾಡ್ತೇನೆ, ಒಂದು ಟೈಮ್ ಸ್ಲಾಟನ್ನು ಕೊಡ್ತೇನೆ, ಆ ಟೈಮಲ್ಲಿ ನಿಮಗೆ ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ ಸ್ಟೂಡೆಂಟ್ಸ್. ಓಕೆ, ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರಿಗೆ ಮೆಸೇಜ್ ಹಾಕಿ. ಓಕೆ ಸ್ಟೂಡೆಂಟ್ಸ್, ಇದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಮುಂದೆ ನೋಡಿದ್ರೆ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ಅಂಟಿಲ್ ದಾಟ್ ನಾನು ನಿಖಿಲೇಶ್ ಸೈನಿಂಗ್ ಆಫ್. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.